ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯಶ್ರೀ ಸುನ್ಗಾರ್. ಜಾತಿ ಧರ್ಮದ ಆಧಾರದ ಮೇಲೆ ಚುನಾವಣೆ ನಡೆದಿದ್ರಿಂದ ಗೋಕಾಕ್ನಲ್ಲಿ ನಾವು ಸೋಲಬೇಕಾಯಿತು ಎಂದು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಹುಚ್ಚನಾಯಿಗೆ ಕಲ್ಲು ಹೊಡೆಯಿರಿ ಎಂಬ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ನಾನು ರಿಯಾಕ್ಟ್ ಮಾಡಲ್ಲ. ಅವನು ಯಾರ್ಯಾರಿಗೆ ಎಂತೆಂಥ ಪದಗಳನ್ನ ಬಳಸುತ್ತಾನೆ ಎಂಬುದು ಎಲ್ಲರಿಗೂ ಗೊತ್ತೇ ಇದೆ ಎಂದರು. ನಾವು ಒಟ್ಟಾಕಿದಂಥ ರಕ್ಷಣೆ ಮಾಡಬೇಕು, ಅವ್ರ ಜೊತೆ ನಾವು ಇರಬೇಕು. ಈಗಾಗಲೇ ಹೇಳಿದ್ದೀವಿ, ಯಾಕಂದರೆ ನಮ್ಮನ್ನೆಲ್ಲ ಚುನಾವಣೆ ಪೂರ್ವದಲ್ಲಿ 3 ನಂಬರ್ ಅಂತ ಟ್ರೀಟ್ ಮಾಡಿದ್ರು, ಎಲ್ಲರೂ 3 ನಂಬರ್ಲ್ಲಿ ಇದ್ದಾರಂತ. ಆದರೂ ಕೂಡ ನಮ್ಮ ಶಕ್ತಿ ಅಲ್ಲಿ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು 2 ನಂಬರ್ಲ್ಲಿ ಬಂದಿದ್ದೇವೆ. ಸುಮಾರು 60,000 ಓಟ್ ಪಡೆದಿದ್ದೀವಿ. ಸೊ ಸರ್ಕಾರ ಇತ್ತು, ನ್ಯಾಚುರಲ್ಲಾಗಿ ಜನ ಸರ್ಕಾರ ಪರವಾಗಿ ಮತ ನೀಡಿದ್ದಾರೆ. ಅಲ್ಲಿಯೂ ಕೂಡ ಧರ್ಮದ ಆಧಾರದ ಮೇಲೆ ಚುನಾವಣೆ ಆಗಿದೆ. ಹೀಗಾಗಿ ನಾವೇನು ಆತಂಕ ಪಡೆದು ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಇಷ್ಟು ಜನ ಇದ್ದಾರೆ, ಇಷ್ಟು ಜನ ರಕ್ಷಣೆ ಮಾಡುವಂಥ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಇಲ್ಲ, ನಾವೇನು ಕಳ್ಕೊಳ್ಳೋಂಥದ್ದು ಏನು ಮಾಡಿಲ್ಲ. ಈಗಿನ ನಾವು ಮಾನಸಿಕವಾಗಿ ಕಳ್ಕೊಂಡಿಲ್ಲ, ನಾವು ರೂಟೀನಲ್ಲಿ ಇರುವಂಗಿದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ಈಗಾಗಲೇ ಮತ್ತೆ ಬೇರೆ ಬೇರೆ ಹಳ್ಳಿ ಕೂಡ ಭೇಟಿ ಆದ್ವಿ. ನಮ್ಮ ಜನಕ್ಕೆ ಹೇಳಿದ್ದೀವಿ, ನೀವು ಇರ್ರಿ, ನಿಮ್ಮ ಜೊತೆ ನಾವು ಇದ್ದೀವಿ, ಪಕ್ಷ ಸಂಘಟನೆ ಮಾಡೋಣ. ಮತ್ತೆ ಚುನಾವಣೆ ಬರ್ತದೆ, ತಯಾರಿ ಮಾಡ್ತಾ ಇದ್ದೀವಿ. ಹತಾಶೆ ಆಗೋದು ಪ್ರಶ್ನೆ ಇಲ್ಲ ಇದ್ರೊಳಗೆ. ಇಲ್ಲ, ಅದಕ್ಕೆ ನಾ ಹೇಳಲ್ಲ ಅವನಿಗೆ. ಇಲ್ಲ, ಎಲ್ಲದಕ್ಕೂ ಪ್ರತಿ ನಾ 8 ಸಾರಿ ಹೇಳಿದ್ದಿಲ್ಲ, ಅವನೇನು ದಿವಸ ಒಂದು ಹೇಳ್ತಾನೆ, ಹೇಳಿಕೆ ಕೊಡ್ಲಿಕ್ಕೆ ನಮಗೆ ಆಗಲ್ಲ ಅಂತ ಹೇಳಿದ್ದೀವಿ. ಸೊ ಮತ್ತೆ ಬರೋಣ ಮುಂದಿನ ಚುನಾವಣೆ. ಅದನ್ನು ನೀವು ಪ್ರಶ್ನೆ ಮಾಡಬೇಕು, ನಾವಲ್ಲ. ನೀವು ಪ್ರಶ್ನೆ ಮಾಡಬೇಕು, ಪತ್ರಿಕಾ ಮಾಧ್ಯಮದವರು ನೀವು ಪ್ರಶ್ನೆ ಮಾಡಬೇಕು. ಎಂತೆಂಥ ವರ್ಡ್ ಯೂಸ್ ಮಾಡ್ತಾರೆ ನಮ್ಗೆ ಅಷ್ಟೇ ಅಲ್ಲ, ಯಾರ್ಯಾರಿಗೂ ಮಾಡಿದಾನೆ ಎಂತೆಂಥ ಶಬ್ದಗಳನ್ನು, ಅದನ್ನು ನೀವು ಪ್ರಶ್ನೆ ಮಾಡಬೇಕು ರೀ. ಮಾಡೇ ಮಾಡ್ತಾರೆ ಅವನೇನು, ಅವನೇನು ಅದು ಬ್ಲಡ್ನಲ್ಲಿ ಇದೆ, ಮಾಡೇ ಮಾಡ್ತಾನೆ ಅವನು. ಹೊಸದೇನ ಮಾಡೇ ಮಾಡ್ತಾರೆ. ನಮ್ಮತ್ತೆ ನಮ್ಮ ನಿರಂತರ ಓಟರ್ ಇದ್ದಿದ್ರಲ್ಲ, ನಾವೆಲ್ಲಿ ಬಿಟ್ಟಿದ್ದೀವಿ? ಸೋತ್ ಸಾಯಂಕಾಲ ಮತ್ತೆ ನಮ್ಮ ಸಂಘಟನೆಗೆ ಮತ್ತೆ ಒತ್ತು ಕೊಟ್ಟಿದ್ದೀವಿ. ನಾವೇನು ಅವನ ವಿರುದ್ಧವಾಗಲಿ ಸಿಸ್ಟಮ್ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇರ್ತದೆ. ಇಲ್ಲ, ಅದು ಯಡಿಯೂರಪ್ಪನ ಜೊತೆ ಜನ ಹೋದ್ರು ಭಾಳಷ್ಟು ಜನ. ಹಿಂಗಾಗಿ ನಾವು ಸೋಲನ್ನ ಇಲ್ಲ, ನಾವು ಗೆಲ್ಲೋದು ನಮ್ಗೆ ನಿಶ್ಚಿತ ಆಯಿತು. ಕೊನೆ ಗಳಿಗೆಯಲ್ಲಿ ಅವ್ರು ನಮಗೆ ಬರ್ತಾರೆ ಅಂತ ತಿಳಿದ್ವಿ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ 20 ವರ್ಷಗಳಿಂದ ಅವ್ರು ವಿರೋಧ ಮಾಡಿದ್ರು. ಅವ್ರು ರಮೇಶ್ ಜಾರಕಿಹೊಳಿ ಹೋಗಿ ಜೊತೆ ಹೋಗಲಿಕ್ಕಿರೋದು ನಮ್ಮ ಭಾವನೆ ಇತ್ತು. ಆದರೆ ಯಡಿಯೂರಪ್ಪನ ಪರವಾಗಿ ಹೋಗೋದ್ರಿಂದ ನಮ್ಮ ಫಲಿತಾಂಶ ವ್ಯತಿರಿಕ್ತವಾಗಿ ಫಲ ಕೊಡ್ತಿಲ್ಲ, 100% ಫಲ ಕೊಡ್ತಿಲ್ಲ. ಇನ್ನೂ ಇದೆಲ್ಲ, ಈಗ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ, ಅದಾದಾಗಿ ZP ಚುನಾವಣೆ ಬರ್ತದೆ, ಮತ್ತು ಬೇರೆ ಬೇರೆ ಚುನಾವಣೆ ಬರ್ತಾನೆ ಇರ್ತೈತೆ. ಚುನಾವಣೆ ಮಾಡ್ತಾನೆ ಇರ್ತೀವಿ, ಅದ್ರ ಜೊತೆ ಸಂಘಟನೆ ಮಾಡ್ತಾ ಇರ್ತೀವಿ. ಏನು ಸರಿ ಪ್ರಶ್ನೆ ಇಲ್ಲ ರೀ. ಈಗಾಗಲೇ ಮೊನ್ನೆ ಕೂಡ ಸಭೆ ಮಾಡಿ ನಾವು ನಮ್ಮ ಜನಕ್ಕೆಲ್ಲ ಹೇಳಿದ್ದೀವಿ, ಸಂಘಟನೆ ನೀವೆಲ್ಲ ತಯಾರಿರ್ಬೇಕಂತ. ಅವರು ಕೂಡ ತಯಾರಿದ್ದಾರೆ.